ಶ್ರೀ ಜಮೀರ್ ಅಹ್ಮದ್ ಅವರ ಕೃತ್ಯ ಇದು ಮೊದಲೇ ಬಾರಿ ಏನಲ್ಲ ಮೇಲಿನ ಮೇಲೆ ಈ ರೀತಿಯ ಕಿಡಿಗೇಡಿಗಳಿಗೆ ರೌಡಿಗಳಿಗೆ ದರೋಡೆಕೋರಿಗೆ ದೇಶದ್ರೋಹಿಗಳಿಗೆ ಮತ್ತು ನಮ್ಮ ಹಿಂದೂ ದೇವಸ್ಥಾನಗಳ ಮೇಲೆ ಆಘಾತ ಮಾಡಿದಂಥವರಿಗೆ ಅಷ್ಟೇ ಅಲ್ಲ ಆಂತರಿಕವಾದಂಥ ಸುರಕ್ಷೆಯ ನೋಡ್ಕೊಳ್ತಾ ಇರುವಂಥ ಆರಕ್ಷಣೆ ಠಾಣೆಗಳಿಗೆ ಬೆಂಕಿ ಹಚ್ಚುವಂಥವ್ರಿಗೆ ಆರಕ್ಷಣೆಯ ಅಧಿಕಾರಿಗಳನ್ನು ಕೊಲ್ಲುವಂಥ ಪ್ರಯತ್ನ ಮಾಡುವಂಥವ್ರಿಗೆ ಇವರು ಮನೆ ಹೋಗಿ 5,000 ರೂಪಾಯಿ ಮತ್ತು ಇನ್ನೇನೋ ಕಿಟ್ ಕೊಡ್ತೀನಿ ಅಂತನ್ನುವಂಥದ್ದು ಅಸಂವಿಧಾನಕವಾದ ಸಂವಿಧಾನ ವಿರೋಧಿ ಇದು. ಒಬ್ಬ ಜನಪ್ರತಿನಿಧಿಯಾಗಿ ದುಷ್ಟರಿಗೆ ಭ್ರಷ್ಟರಿಗೆ ಕಿಡಿಗೇಡಿಗಳಿಗೆ ರೌಡಿಗಳಿಗೆ ಕೊಲೆಗಳಿಗರಿಗೆ ಸಹಾಯ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಇದು. ಬಾಬರ್ನ ಮತ್ತು ಔರಂಗಜೇಬನ ಮಾನಸಿಕತೆ ಇರುವಂಥ ಇವತ್ತಿಗೂ ಜಮೀರ್ ಅಹ್ಮದ್ನಲ್ಲಿ ಜೀವಂತವಾಗಿದೆ ಅಂತ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನಾನು ಹೇಳ್ತೇನೆ. ಸೊ ಮೇಲಿಂದ ಮೇಲೆ ಮಾಡ್ತಾ ಇರುವಂಥ ಈ ಅಪರಾಧಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಖಂಡಿಸ್ತಾ ಇರೋದು ಅಷ್ಟೇ ಅಲ್ಲ, ನಾನು ಹೇಳೋದು ಗವರ್ನರ್ಗೆ ಮತ್ತು ವಿಧಾನಸಭಾ ಸಭಾಪತಿಯವರಿಗೆ ನಾವು ಪತ್ರ ಬರಿತೀವಿ, ಪತ್ರವನ್ನು ಕೊಡ್ತೀವಿ, ಅವರ ಶಾಸಕತ್ವವನ್ನು ರದ್ದು ಮಾಡಬೇಕು ಅಂತನ್ನುವಂಥದ್ದು. ಈ ಪ್ರವೃತ್ತಿ, ಈ ಮಾನಸಿಕತೆ ಸರಿಯಲ್ಲ. ನೀವು ಶಾಸಕರಾಗಿದ್ದರೆ, ಶಾಸಕರಾಗಿ ಇವತ್ತು ಈ ರೀತಿಯ ಮುಸ್ಲಿಂ ಸಮಾಜಕ್ಕೆ ಕಿಡಿಗೇಡಿಗಳಿಗೆ ನೀವು ಮುಸ್ಲಿಂ ಸಮಾಜಕ್ಕೆ ಅಮಾಯಕರು ಬಡವರಿಗೆ ಸಹಾಯ ಮಾಡಿ, ಆದರೆ ಕಿಡಿಗೇಡಿಗಳನ್ನು ದೇವಸ್ಥಾನ ಭಗ್ನ ಮಾಡಿದಂಥವರನ್ನು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರಿಗೆ ನೀವು ಸಹಾಯ ಮಾಡುವಂಥದ್ದು ಜನಪ್ರತಿನಿಧಿಯಾಗಿ ಅಸಂವಿಧಾನಕವಾದ ಕೃತ್ಯವನ್ನು ಮಾಡ್ತಾ ಇದ್ದೀರಿ. ಸೊ ಇದನ್ನು ನಾವು ಬಲವಾಗಿ ವಿರೋಧಿಸ್ತಾ ಇದ್ದೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸರಿ, ಇಡೀ ರೋಷನ್ ಬೇಗ್ ಹೇಳಿಕೆಯನ್ನು ಹೇಳಿದ್ದು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಈ ರೀತಿಯ ತಪ್ಪನ್ನು ಒಪ್ಪಿಕೊಂಡ್ರೆ ಅಟ್ಲೀಸ್ಟು ಮುಂದಿನ ಸುಧಾರಣೆ ದೃಷ್ಟಿಯಿಂದ ಅನುಕೂಲ ಆಗುತ್ತೆ. ಆದರೆ ತಪ್ಪನ್ನೇ ಒಪ್ಕೊಳ್ಳದೆ ಇದನ್ನು ನಾವು ಮಾಡಿಲ್ಲ, ಅವ್ರು ಮಾಡಿಲ್ಲ, ಇವ್ರು ಮಾಡಿಲ್ಲ, ಅವ್ರ ಪ್ರಚೋದನೆ ಆಯಿತು, ಇವ್ರ ಪ್ರಚೋದನೆ ಆಯಿತು ಅಂತನ್ನುವಂಥದ್ದು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಇನ್ನೆಲ್ಲ ಇಡೀ ಕಾಂಗ್ರೆಸ್ಸೇ ಹೇಳ್ತಾ ಇದೆ. ಇನ್ನು ಅದರ ಜೊತೆಗೆ ಜಮೀರ್ ಅಹ್ಮದ್ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ, ಸಹಾಯವನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಂದಕ್ಕೊಂದು ತದ್ವಿರುದ್ಧವಾದಂಥ ಪ್ರಕ್ರಿಯೆ ನಡೀತಾ ಇದೆ. ಇಸ್ಲಾಮಿನ ಮಾನಸಿಕತೆ ಇವತ್ತು ಹೊರಗೆ ಬೀಳ್ತಾ ಇದೆ. ಕಾಂಗ್ರೆಸ್ನವರು ಬರೀ ಓಟಿಗೋಸ್ಕರ ನೋಡೋಕೆ ಹೋಗಬೇಡಿ, ಹಿಂದೂ ಸಮಾಜದ ಮೇಲೆ ದೇವಸ್ಥಾನದ ಮೇಲೆ ಆಘಾತ ಆಗಿದ್ದನ್ನು ಕೂಡ ಖಂಡಿಸಬೇಕು, ಅವರನ್ನು ಶಿಕ್ಷೆಗೆ ಗುರಿ ಒಳಗಿಸ್ಬೇಕು ಅಂತ ಅನ್ನುವಂಥದ್ದು ಕೂಡ ಹೇಳಬೇಕು. ಸೊ ಬರೇ ಬಾಯಿ ಮಾತಿನಲ್ಲಿ ನಿಮ್ಮ ಓಟಿಗೋಸ್ಕರ ಈ ರೀತಿಯ ಹೇಳಿಕೆ ರಾಷ್ಟ್ರಕ್ಕೆ ಆಘಾತ, ಸಮಾಜಕ್ಕೆ ಆಘಾತ, ಹಿಂದೂ ಸಮಾಜ ನಿಮ್ಮನ್ನು ತಿರಸ್ಕಾರ ಮಾಡುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.